ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಅವರೆಕಾಳು ಪಲ್ಯ ಮಾಡ್ತಿದ್ದೆ. ಅವರೆಕಾಳು ಪಲ್ಯ ಮಾಡೋದಕ್ಕೆ ಅವರೆಕಾಳನ್ನ ಉಪ್ಪಾಕ್ಬಿಟ್ಟು 3 ವಿಜಿಲ್ ಕೂಗಿಸಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪಲ್ಯ ಮಾಡೋಣ. ಪಾತ್ರೆ ಇಟ್ಬಿಟ್ಟು ಇದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಬೇಕಿದೆ. ಈಗ ಎಣ್ಣೆ ಕಾದಿದ್ದೀನಿ. ನಾನು ಇಲ್ಲಿ 1 ಟೇಬಲ್ಸ್ಪೂನಷ್ಟು ಸಾಸಿವೆ ಹಾಕ್ಕೊಡ್ತಾಯಿದ್ದೀನಿ. ಇದು ಚಟಪಟಾಕಂತ ಸಿಡಿಬೇಕು. ಸಾಸಿವೆ ಸಿಡಿದ್ಮೇಲೆ ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಈ ಟೈಮಲ್ಲೇ ನಾನು 2-3 ಹಸಿಮೆಣಸಿನ ಕಟ್ ಮಾಡಿಸ್ಕೊಂಡಿದ್ದೀನಿ, ಅದನ್ನೇ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ. ನಾನು ಇಲ್ಲಿ 2 ಹಸಿಮೆಣಸಿನ ಕಟ್ ಮಾಡಿಸ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ. ಹೀಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಟೈಮಲ್ಲೇ ನಾನು ಒಂದು ಮೀಡಿಯಮ್ ಸೈಜು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ಹುಳಿ ಏನೂ ಹಾಕೋದಿಲ್ಲ ಪಲ್ಯಕ್ಕೆ, ಅದಕ್ಕೋಸ್ಕರ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಟೊಮೊಟೊ ತುಂಬ ಸಾಫ್ಟಾಗಿ ಬೇಯಬೇಕು. ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ನನ್ನ ಕಾಳಿಗೂ ಕೂಡ ಉಪ್ಪಕ್ಕೇನು ಬೇಯಿಸ್ಕೊಂಡಿದ್ದೆ. ಈಗ ಟೊಮೊಟೊ ಸಾಫ್ಟಾಗಿ ಬೇಯೋದಕ್ಕೋಸ್ಕರ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ಬೆಂದರೆ ಸಾಕು. ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ವ ಅವರೆಕಾಳು, ನೀರು ಸಮೇತ ಹಾಕ್ತಾಯಿದ್ದೀನಿ. ನೀರು ಒಂದು ಸ್ವಲ್ಪ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಿದ್ರೆ ನೋಡಿ ಹಾಕ್ಕೋಬೋದು. ನೀರು ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೇಬಲ್ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ನ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಬೆಲ್ಲ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಕುದಿಬೇಕಿದೆಲ್ಲ, ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ನಾನು 1 ಟೇಬಲ್ಸ್ಪೂನಷ್ಟು ಕುಶಣೆ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲ ಇನ್ನೊಂದು ಸ್ವಲ್ಪ ಬೇಕಂತ ಇರಬೇಕಿದ್ರೆ ಹಾಕ್ಕೋಬೋದು. ನಿಮಗೆ ಕುಶನ್ ಪುಡಿ ಜಾಸ್ತಿ ಇಷ್ಟ ಇದ್ದರೆ ಹಾಕ್ಕೋಬೋದು. ಒಂದು ಟೇಬಲ್ ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ತಿದ್ದೀನಿ. ಪುಟಾಣಿ ಹಿಟ್ಟು ಹಾಕೋದ್ರಿಂದ ಆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಪಲ್ಯ, ಅದಕ್ಕೋಸ್ಕರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಯಾವುದೇ ಪಲ್ಯಗಳು ಏನಾದರೂ ಮಾಡದೇ ಇದ್ರೂ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ತಾ ಇರ್ತೀನಿ. ಇದ್ರ ಜೊತೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಒಣಕೊಬ್ಬರಿ ಕೂಡ ಹಾಕ್ಕೋಬೋದು. ಪುಟಾಣಿ ಮತ್ತು ಒಣಕೊಬ್ಬರಿ ಐತಲ್ವ, ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಈ ಥರ ಪಲ್ಯಗಳು ಏನಾರು ಮಾಡಿದರೆ ಹಾಕ್ಬೋದು. ಹಸಿ ಕೊಬ್ಬರಿ ಇರೋದಿಲ್ಲಲ್ವಾ ಕಾಯಿ ತುರಿ, ಅವಾಗ ಯೂಸ್ ಮಾಡ್ಕೋಬೋದು. ಇನ್ನೂ ಚೆನ್ನಾಗಿ ಕುದಿಬೇಕು. ಈಗ ಇದೇನು ಪಲ್ಯ ಆಗಿದೆ. ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಕಾಯಿ ತುರಿ ಬೇಕಿದ್ರೆ ಹಾಕ್ಕೋಬೋದು, ನನ್ನ ಹತ್ರ ಕಾಯಿ ತುರಿ ಇಲ್ಲ, ಅದಕ್ಕೋಸ್ಕರ ನಾನು ಬರೀ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಕೊತಾ ಇದ್ದೀನಿ. ನೋಡಿ, ಪುಟಾಣಿ ಹಿಟ್ಟು ಹಾಕೋದ್ರಿಂದ ಇದು ಪಲ್ಯ ತಿಕ್ನೆಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ರೊಟ್ಟಿ ಮತ್ತು ಚಪಾತಿ ಜೊತೆ ಊಟ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಅವರೆಕಾಳು ಪಲ್ಯ ಸಾಂಬಾರು ಮಾಡಿದರೆ ಮುದ್ದೆಗೆ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಸಾಂಬಾರು ಮಾಡಿದ್ದೀನಿ, ಸಾಂಬಾರು ಮಾಡಿ ವಿಡಿಯೋ ಹಾಕಿದ್ದೀನಿ, ಬೇಕಂದರೆ ನೋಡ್ರಿ ನೀವು. ಈಗ ಆಗಿದೆ, ಇದನ್ನು ನಾವು ಸರ್ವ್ ಮಾಡ್ಕೋಬೋದು.